ಇವತ್ತು ನನ್ನ ಮಗನ ಫೇಸ್ನ ರಿವೀಲ್ ಮಾಡ್ತಾ ಇದ್ದೀವಿ ಆ ನೋಡಿ ಹೆಂಗಿದ್ದೇನೆ ನನ್ನ ಮಗ ಎಲ್ಲರಿಗೂ ಹಾ ಹೇಳು ಮಗನೇ ನನ್ನ ಮಗನ ಕಡೆಯಿಂದ ಅವ್ನಿಗೆ ಹೇಳೋಕ್ಕಾಗ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ಹಾಂ ನನ್ನ ಮಗ ಹೇಗಿದ್ದಾನೆ ಅಂತ ಕಮೆಂಟ್ ಮಾಡಿ ಪಾಪು ನೋಡೋಕೆ ಅಂತ ಬಂದಿದ್ದಾನೆ ನಮ್ಮ ಬುವನವರಮ್ಮ ಮತ್ತು ನಮ್ಮ ಮಶಿ ಇಲ್ಲ ಅವರೆಲ್ಲ ಅಂದರೆ ಎಲ್ಲರೂ ಪಾಪ ನೋಡಿದಾಗ ಎಲ್ಲ ಯಾರು ಥರ ಇದ್ದಾರೆ ಯಾರು ಥರ ಇದ್ದಾನೆ ಅಂದರೆ ಎಲ್ಲ ಸತೀಶ್ ಥರನೇ ಅಂತ ಅನಿಸುತ್ತೆ ಬಟ್ ನನಗೆ ಒಂದೊಂದು ಸರಿ ಎಲ್ಲಾದರೂ ವೀಡಿಯೋ ಮಾಡುವಾಗ ಎಲ್ಲೋ ಫ್ರಾಕ್ಷನ್ ಆಫ್ ಸೆಕೆಂಡ್ ಸೈಡಲ್ಲಿ ಏನೋ ನನ್ನ ಥರ ಕಾಣಿಸ್ತಿದ್ದಾನೆ ಅಂತ ಸರಿ ಅನಿಸುತ್ತೆ ಕಣ್ಣು ನೋಡಿದಾಗ ಗೊತ್ತಿಲ್ಲ ಅವ್ನು ಯಾವ ಥರ ಆಗ್ತಾನೆ ಅಂತ ಗೊತ್ತಿಲ್ಲ ಬಟ್ ಏನು ಅಂದರೆ ಮಕ್ಳುಗಳು ಹಾಗೆ ಒಂದೊಂದು ತಿಂಗ್ಳಿಗೂ ಒಂದೊಂದು ತಿಂಗಳಿಗೂ ಚೇಂಜ್ ಆಗ್ತಾನೆ ಹೋಗ್ತಾರೆ ಇವ್ರ ಥರ ಅವ್ರ ಥರ ಅಂತ ಹೇಳೋಕ್ಕಾಗಲ್ಲ ನೋಡಬೇಕು ಹಾಗೆ ಈ ಸ ಇವತ್ತು ಬೋರ್ವೆಲ್ ಪಾಯಿಂಟ್ ಮಾಡಿಸೋಣ ಅಂತ ಹೇಳಿ ನಮ್ಮ ಪಪ್ಪ ಕರೆಸಿದ್ರು ಹಾಗಾಗಿ ಅವರು ಬಂದಿದ್ದಾರೆ ನಾನು ಕೂಡ ಇದು ನೋಡಿರಲಿಲ್ಲ ಎಲ್ಲೋ ಒಂದು ಸರಿ ಅಷ್ಟೇ ನಾನು ನೋಡಿದ್ದೆ ಈಗ ಒಂದು ಐದಾರು ವರ್ಷದಿಂದೆ ಎಂಟು ವರ್ಷದಿಂದೆಯೇ ಅಂದರೆ ಕೈಯಲ್ಲೆಲ್ಲ ಬೋರ್ವೆಲ್ ಎಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಚಂಬಿಟ್ಕೊಳ್ಳೋದು ಅಥವಾ ನೀರು ಇಟ್ಕೊಳ್ಳೋದು ಬಿನಿಗೆ ಇಟ್ಕೊಳ್ಳೋದು ಕಾಯಿ ಇಟ್ಕೊಳ್ತಾರೆ ಅಥವಾ ಕೆಲವ್ರು ಕೋಲ್ ಇಟ್ಕೊಳ್ತಾರಲ್ಲ ಆ ಥರ ಎಲ್ಲ ನಾನು ಒಂದ್ಸರಿ ಬಂದಾಗ ಹೀಗೆ ನಮ್ಮ ಮನೆ ಹತ್ರ ಗದ್ದೆ ತೋಟದಲ್ಲಿ ಮಾಡೋಕ್ಕೆ ಅಂತ ಬಂದಿದ್ದರು ಆವಾಗ ನೋಡ್ಕೊಂಡಿದ್ದೆ ಬಟ್ ಅದೆಲ್ಲ ಸುಳ್ಳು ಅಂತ ಹೇಳ್ಕೊಂಡು ಅವ್ರ ಹಿಂದೆ ಓಡಾಡುವೆ ನಮ್ಮ ಮಕ್ಕಳು ಕೂಡ ನೋಡಿ ನಾವು ಬರ್ತೀವಿ ತೋಟಕ್ಕೆ ನಾವು ಬರ್ತೀವಿ ಅಂತ ಹೋಗಿ ಅವರು ನೋಡಕ್ಕೆ ಅಂತ ಹೋಗಿದ್ದಾರೆ ಬಟ್ ನಾವು ಚಿಕ್ಕದ್ರಲ್ಲಿ ನಾನೆಲ್ಲೋ ಒಂದು ಸರಿ ಚಿ ತುಂಬ ಚಿಕ್ಕವಳಲ್ಲ ಮದುವೆ ಆಗಿ ಒಂದು ಮದುವೆ ಒಂದು ವರ್ಷ ಆಗಿತ್ತು ಅಂದರೆ ಆರು ವರ್ಷ ಏಳು ವರ್ಷ ತಿಂದು ನಾನು ಅಷ್ಟೇ ನಾನು ನೋಡಿದ್ದು ಯಾವ ಥರ ಪಾಯಿಂಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅವಾಗ ಇಲ್ಲೇ ಮನೆ ಹತ್ರ ಬಂದಾಗ ಅವೆಲ್ಲ ನೋಡ್ತಾಯಿದ್ರು ಬಟ್ ಅದು ಒಂದೊಂದೇ ಸರಿಗೆ ಶೇಕ್ ಆಗುತ್ತೆ ಕಾಯಲ್ಲೇ ಮುಂದೆ ಹೋಗೋದು ಹಿಂದೆ ಬರೋದು ನೀರು ಚೆಲ್ಲೋದು ಅದೆಲ್ಲ ಆಗುತ್ತಲ್ಲ ಇದೆಲ್ಲ ಸುಳ್ಳು ಸುಳ್ಳು ಅಂತ ಅಂದ್ಕೊಳ್ವೆ ಇವರೇ ಮಾಡ್ತಾರೆ ಕೈಯಲ್ಲಿ ಅಂತ ಆಮೇಲೆ ಆಮೇಲೆ ಅವ್ರು ಒಂದಿನ ನನ್ನ ಕೈಗೆ ಕೊಟ್ಟರು ನೋಡಿ ನೀವು ಮಾಡು ಒಂದು ನೀನು ಟ್ರೈ ಮಾಡುವಂತ ಎಂತೋ ಇರುತ್ತೆ ಜಲರೇಖೆ ಅಂತ ಅವ್ರಿಗೆ ಮಾತ್ರ ಹಂಗಾಗುತ್ತೆ ನನಗೆ ಆ್ಯಕ್ಚುಲಿ ಆಗಿತ್ತದು ಎಲ್ಲರ ಕೈಲೂ ಆ ಥರ ಒಂದೊಂದು ಸರಿ ನಾನು ನಂಬಿರಲಿಲ್ಲ ಬಟ್ ನನ್ನ ಕೈಲೇ ಮಾಡಿದಾಗ ನನಗೆ ಅನುಭವ ಆಯ್ತಲ್ಲ ಆವಾಗ ನಾನು ಹೌದು ಇದು ನಿಜ ನಿಜ ಅಂತ ನಾನು ನಂಬಿದ್ದೆ ಸರಿ ನೋಡೋಣ ಇಲ್ಲಿ ನಮ್ಮ ಮನೆ ಹತ್ರ ಒಂದ್ಸರಿ ನನ್ನ ಕೈಯ್ಯಲ್ಲಿ ಮಾಡಿ ತೋರಿಸ್ತೀವಿ ವೀಡಿಯೋ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ ಇವಾಗ ಈಗ ತೋಟದ ಸೈಡು ಬಾವಿ ಸೈಡೆಲ್ಲ ಹೋಗಂಗಿಲ್ಲಲ್ಲ ಈ ಟೈಮಲ್ಲಿ ಅದಕ್ಕೆ ಅಲ್ಲೆಲ್ಲ ಹೋಗಿಲ್ಲ ಸರಿ ಎಲ್ಲಾದರೂ ಒಂದು ಎರಡು ಮೂರು ತಿಂಗಳಾದಮೇಲೆ ಆ ಆಚೆ ಹೋದರೆ ನಾನು ಒಂದ್ಸರಿ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಇಲ್ಲೇ ಮನೆ ಮುಂದೆ ಒಂದು ಸರಿ ಟ್ರೈ ಮಾಡ್ತೀನಿ ನೋಡೋಣ ಈ ಜಾಗದಲ್ಲಿ ಚೆನ್ನಾಗಿ ನೀರು ಬರುತ್ತೆ ಅಂತ ಹೇಳಿದರೆ ಬೋರ್ವೆಲ್ ತೆಗಿಸ್ತಾ ಗೊತ್ತಾಗುತ್ತಲ್ಲ ಆವಾಗ ಹೇಳ್ತೀನಿ ಎಷ್ಟು ಇಂಚ್ ನೀರು ಬಂತು ನೀರು ಬಂತು ಇಲ್ವೋ ಅಂತ ಆ್ಯಕ್ಚುಲಿ ತುಂಬ ಕಡೆ ಎಲ್ಲ ತೋಟದಲ್ಲಿ ತೆಗಿಸಿದ್ದಾರೆ ನಮ್ಮ ರೆಡಿ ಅವಾಗೆಲ್ಲ ನಾನು ಇರಲಿಲ್ಲ ಸಿಂಗಾಪುರಲ್ಲಿದ್ದೆ ಅಥವಾ ಕಾಲೇಜಿಗೆ ಹೋಗ್ತಿದ್ವಲ್ಲ ಆ ಟೈಮಲ್ಲಿ ತಗ್ಸಿದ್ರು ಈ ಟೈಮು ನೋಡಿ ಈಗ ತೆಗೆಸ್ತಾರೆ ನಾನೀಗ ಮಣಿತನ ಅಂತ ಮನೇಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಓ ಲಾಸ್ಟ್ ಇಯರ್ ಈಗ ಟೂ ಇಯರ್ಸ್ ಬ್ಯಾಕು ಕೂಡ ತೆಗ್ಸಿದ್ರು ಅವಾಗ ನಾನು ಬೆಂಗಳೂರಲ್ಲಿದ್ದೆ ನೋಡಬೇಕು ಈ ಸರಿನಾದ್ರು ಇಲ್ಲಿ ಏನು ಮಾಡ್ತಿದ್ದಾರೆ ಮಕ್ಕಳು ರೆಡಿ ಅಲ್ಲಿ ಮೀನು ಹಿಡಿಯಕ್ಕೆ ಹೋದಾಗ ನನಗೆ ಹೇಳಿ ಅಂತ ಹೇಳಿಲ್ವಾ ಡೆಡಿ ಈಗ ಮೀನು ಹಿಡಿಯೋಕೆ ಹೋದಾಗ ಹೇಳಿ ಅಂತ

ಕೊಟ್ ಕಳ್ಸಿ ಅವ್ನ್ ಮಾಡಿಸ್ಕೊತೇನೆ ಅಂತ ತಿಂತೀನ ನಾಳೆ ಮಾಡಿ ಕೊಡ್ತೀನಿ ಒಬ್ನೇ ಹುಡುಗ ಇರೋದಿಲ್ಲ ಒಬ್ನೇ ಹುಡುಗಲ್ಲ ಹ ಎಲ್ಲ ಹುಡುಗಿಯರು ಓ ಅಜ್ಜನೇ ಇದಾರಲ್ಲ ಅಂದ್ಬಿಟ್ಟ ಅಂದ್ಬಿಟ್ಟು ನಮ್ಮ ಮನೆ ಮಕ್ಕಳು ನೋಡಿ ಈಗ ಆಟ ಆಡ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ ನಮ್ಮ ಡ್ಯಾಡಿ ಮಾಡಿರೋದು ಫಿಶ್ ಕರಿ ಬರೀ ತಲೆನೇ ಹಾಕೊಂಡಿದ್ರಲ್ಲ ಡ್ಯಾಡಿ ನಮ್ಮ ಪಪ್ಪಂಗೆ ಫಿಶ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಪಪ್ಪ ಒಬ್ಬರೇ ಮಾಡ್ಕೊಂಡು ಪಪ್ಪ ಒಬ್ಬರಿಗಾದ್ರೂ ನಾಲ್ಕು ಕೆ ಜಿ ಬಂದು ಇಟ್ಕೊಂಡು ಅವಾಗ ಅವಾಗ ಮಾಡ್ಕೊಳ್ತಾ ಇರ್ತಾರೆ ಅಷ್ಟು ಇಷ್ಟ ಇವತ್ತು ನಾನು ನನ್ನ ಮಗುಗೆ ಅಂತ ಲವ್ ಲ್ಯಾಪ್ ಅವ್ರದ್ದು ವಾಟರ್ ಪ್ರೂಫ್ ಮಲ್ಟಿ ಫಂಕ್ಷನಲ್ ಡೈಪರ್ ಬ್ಯಾಗ್ ತರಿಸಿದ್ದೀನಿ ಇದು ಶೀಟ್ ಬಂದಿರೋದು ಅಂದರೆ ಏನಾದರೂ ಪಾಪದ ಡೈಪರ್ ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ಕಾರಲ್ಲಿ ಅಥವಾ ಬೇರೆ ಪ್ಲೇಸಲ್ಲಿ ಇದು ನಿಂಗೆ ಹಾಕ್ಕೊಂಡು ಇದ್ರ ಮೇಲೆ ಮಲಗಿಸ್ಕೊಂಡು ಚೇಂಜ್ ಮಾಡ್ಬೋದು ಹಾಗೆ ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ಪಾಪುದು ವಾಟರ್ ಬಾಟ್ಲು ಅಥವಾ ಪಾಪುಗ್ ಬೇಕಾಗಿರೋದು ಮಿಲ್ಕ್ ಬಾಟ್ಲು ಏನಾದರೂ ಇಲ್ಲಿ ಇಟ್ಕೊಬೋದು ಮತ್ತು ಹಾಗೆ ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ವಾಟರ್ ಪ್ರೂಫ್ ಆಗಿರೋದ್ರಿಂದ ಎಲ್ಲ ಕಡೆಯೂ ಯಾವುದು ಬಟ್ಟೆ ನೆನೆಯ ಅಂತದ್ದು ಏನೂ ಇರಲ್ಲ ಇದು ಹಾಗೆ ಇಲ್ಲೊಂದು ಸೈಡು ವಾಟರ್ ಬಾಟ್ಲ್ ಇಟ್ಕೊಳ್ಳೋಕ್ಕೆ ಇಲ್ಲೊಂದು ಪಾಕೆಟ್ ಕೊಟ್ಟಿದ್ದಾರೆ ಹಾಗೆ ಇದ್ರೊಳಗೂ ಅಷ್ಟೇ ತುಂಬ ಪಾಕೆಟ್ಸ್ಗಳು ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ನಾವು ಈಗ ಪಾಪುದ ಎಲ್ಲನೂ ಹುಡ್ಕೋಕ್ಕಾಗಲ್ಲ ಪಾಪು ಇಟ್ಕೊಂಡು ಯಾವ್ದು ಬೇಕು ಎಲ್ಲೆಲ್ಲಿ ಇಟ್ಟಿರ್ತೀವಿ ಅನ್ನೋದು ಗೊತ್ತಾಗಿರೋಲ್ಲ ಮರ್ತೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ನೋಡಿ ಇಲ್ಲೆಲ್ಲ ಪಾಕೆಟ್ಸ್ಗಳು ಕೊಟ್ಟಿದ್ದಾರೆ ಒಂದೊಂದಲ್ಲಿ ಇಲ್ಲೊಂದು ಸೈಡ್ ಕೂಡ ಕೊಟ್ಟಿದ್ದಾರೆ ನಮಗೆ ನಾವು ಏನಾದ್ರು ಫೋನ್ ಪರ್ಸ್ ಏನಾದ್ರು ಇಟ್ಕೊಂಬುದು ಹಾಗೆ ಹ್ಯಾಂಡಲ್ ಈ ಕೊಟ್ಟಿದ್ದಾರೆ ಈ ನಾವು ಕ್ಯಾರಿ ಮಾಡಬಹುದು ಕೊಟ್ಟಿದ್ದಾರೆ ಸೊ ಹಾಗಾಗಿ ಪಾಪನ್ ಕೈಲಿ ಇಟ್ಕೊಂಡು ಈ ತರ ಹಾಕೊಂಬುದು ಚೆನ್ನಾಗಿದೆ ನೀವೇನಾದ್ರೂ ಈ ಬ್ಯಾಗ್ ನ ಖರೀದಿ ಮಾಡಬೇಕು ಅಂದ್ರೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಬಹುದು ಮಲಗಿದೆ ತೊಟ್ಲಲ್ಲ ಇವತ್ತಿನ ಊಟ ಮಾಡಿರೋ ಬಿಸಿ ಬಿಸಿ ಪ್ಲಾವ್ ತಟ್ಟೆನೆ ಬಿಸಿ ಇದೆ ಹಾಗೇನೆ ಸಿಪ್ಪಿ ಸೊಪ್ಪು ಮೆಂತೆ ಸೊಪ್ಪು ಹಸೋಪಿ ಸೊಪ್ಪು ಎಲ್ಲ ಹಾಕಿ ಚಿಕ್ ಚಿಕ್ದಾಗ ಕಟ್ ಮಾಡಿರೋ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಕೆಲವ್ರು ಹೇಳ್ತಿರ್ತಾರೆ ತಿನ್ನೋದೆಲ್ಲ ತೋರಿಸ್ಬಾರ್ದು ನೋಡಬಾರ್ದು ಅಂತ ಆಕ್ಚುಲಿ ನಾನು ಇವತ್ತು ವೀಡಿಯೋ ಮಾಡಿರ್ತೀನಿ ನೀವು ನೋಡೋದ್ರೊಳಗೆ ಇದು ನನ್ನ ತಿನ್ ಮುಗಿಸಾಗಿರುತ್ತೆ ಸೊ ಹಾಗಾಗಿ ಏನಾಗಲ್ಲ ಅಂದ್ಕೊಂಡು ಆಗ್ತಾ ಇರೋದು ನೀವು ನೋಡೋದ್ರೊಳಗೆ ನಾನು ತಿನ್ ಮುಗ್ದಾಗಿ ಹಾಗೆ ಒಂದ್ ವಾರ ಹೋಗಿರುತ್ತೆ ಹಾಗೆ ಊಟ ಆದಮೇಲೆ ಅಮ್ಮ ಮಧ್ಯಾಹ್ನ ರಾತ್ರಿ ಎರಡು ಟೈಮು ಊಟ ಆಗಿದ ತಕ್ಷಣ ಎಲ್ಲ ಕೇಳ್ಕೊಂಡು ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಬಟ್ ನಂಗೆ ಎರಡು ಟೈಮು ಆಗೋಲ್ಲ ಒಂದು ನಿಮಿಷಕ್ಕೆ ಇದು ಹಾಕೊಳಕ್ಕೆ ಒಂದು ಹತ್ತು ನಿಮಿಷ ಬೇಕು ನಂಗೆ ಅಷ್ಟೊತ್ತಾಗಲ್ಲ ಗೊತ್ತಾ ಸೊಂಟ ನೋವು ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ನನಗೆ ಸ್ವಲ್ಪ ಸುಣ್ಣ ಈ ಚೆನ್ನ ಇರ್ಬೇಕು ನನಗೆ ಅಡಿಕೆ ಹೆಂಗೆ ಕಡೆ ಕೂಡ ಚೆಂದ ಹಾಗೆ ಜಾಯ್ಕಾಯಿ ಇನ್ನೊಂದು ಎಂಥ ಪತ್ರೆ ಇದು ಇದು ಬಜ್ಜಿ ಇದನ್ನು ಹಾಕ್ಕೊಂಡು ಇದಕ್ಕೆ ಒಂಚೂರು ನಂಗೆ ಲೈಟಾಗಿ ಸಕ್ಕರೆ ಇರಲೇಬೇಕು ಹಾಗಾಗಿ ಚೂರು ಸಕ್ಕರೆ ಹಾಕ್ಕೊಳ್ತೀನಿ ಇನ್ನೂ ಕೊಬ್ಬರಿ ಇಲ್ಲ ಅಮ್ಮ ಬೇಡ ಕೆಮ್ಮಾಗ್ಬಿಟ್ರೆ ಅಂತ ಹೌದು ನಾನು ಕೆಮ್ಮಾದರೆ ಸ್ವಲ್ಪ ಕೆಮ್ಮಕ್ಕೂ ಕಷ್ಟ ಆಗುತ್ತೆ ಫುಲ್ ಕಂಪ್ಲೀಟಾಗಿ ಕೆಮ್ಮಕ್ಕೆ ಆಗದೇ ಇಲ್ಲ ಹೊಟ್ಟೆ ನೋವು ಬಂದುಬಿಡುತ್ತೆ ಹಾಗಾಗಿ ನಾನೇ ಬೇಡ ಅಂತ ಸುಣ್ಣಿ ಲೈಟಾಗಿ ಸ್ವಲ್ಪ ಸಕ್ಕರೆ ಹಾಕೊಂಡ್ತೀನಿ ಇದು ನಮ್ಮ ಮನೆಯ ತೆಗಿಲಿ ಲವಂಗ ಏಲಕ್ಕಿ ಅದೆಲ್ಲ ಇನ್ನೂ ಇಲ್ಲ ಅದು ಸ್ವಲ್ಪ ಇನ್ನೊಂದು ತಿಂಗಳು ಹೋಗಲಿ ಅಂತ ಇವರು ಆ್ಯಕ್ಚುಲಿ ನಮ್ಮ ಭಾವ ನಾನು ವೇಣು ಭಾವ ಅಂತ ಹೇಳ್ತೀನಲ್ಲ ಅವರ ಅಣ್ಣ ಇವರು ಕೂಡ ನಮಗೆ ಭಾವ ಆಗಬೇಕು ಚಿಕ್ಕದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಪರಿಚಯ ಹಾಗಾಗಿ ಬಂದಿದ್ದರು ಈ ನನ್ನ ಮಗು ಹುಟ್ಟಿ ಇನ್ನೊಂದು ನೆಕ್ಸ್ಟ್ ಡೇನೆ ಇವ್ರಿಗೂ ಇವ್ರ ಮಗನಿಗೂ ಕೂಡ ಪಾಪ ಆಯಿತು ಗಂಡು ಪಾಪು ಅವ್ರದ್ದು ಇದೇ ಏಜ್ ಅಲ್ವಾ ಸೊ ಹಾಗಾಗಿ ಎಲ್ಲ ಹೇಗಿದೆ ಎಲ್ಲ ಎಷ್ಟಿದೆ ಎಲ್ಲ ಕೇಳಿ ಮಾತಾಡ್ಕೊಳ್ತಾ ಇದ್ದೋ ಹಾಗೆ ಆ ಪಾಪನೂ ಅಳುತ್ತಂತೆ ಹಾಗೆ ನನ್ನ ಮಗನೂ ಕೂಡ ಅವತ್ತು ಅವ್ರು ಬಂದಾಗ ಅಳ್ತಾ ಇದ್ದೆ ತುಂಬನೇ ಅಳ್ತಿದ್ದ ಆ್ಯಕ್ಚುಲಿ ಎತ್ಕೊಂಡು ಪಾಪ ಆಡು ಹೇಳಿದ ತಕ್ಷಣ ನನ್ನ ಮಗ ಮಲ್ಕೊಂಡೇ ಬಿಟ್ಟ ಅವ್ರ ಮೊಮ್ಮಗೂ ಅಷ್ಟೇ ಅಂತೆ ಎತ್ಕೊಂಡು ಹಿಂಗೆ ಹೇಳಿದ ತಕ್ಷಣ ಮಲ್ಕೊಂಡ್ಬಿಡುತ್ತಂತೆ ಒಬ್ಬೊಬ್ಬರ ಜೊತೆ ಹಾಗೆ ಮಕ್ಕಳು ಕೆಲವ್ರ ಜೊತೆ ಎತ್ಕೊಂಡಿದ್ದ ತಕ್ಷಣ ಮಲಗಿಬಿಡ್ತಾರೆ ಕೆಲವ್ರು ಎಷ್ಟು ಮಲಗಿಸಿದ್ರು ಮಲಗಲ್ಲ ಹಾಗೆ ಏನು ಹೇಳ್ಕೊಂಡು ಆಗಷ್ಟೇ ಡ್ರಿಂಕ್ಸ್ ಮಾಡಿ ಊಟ ಮಾಡ್ಕೊತಿದ್ರು ಅದಕ್ಕೆ ನೋಡಿ ಪಾಪ ಮಲಗಬೇಕು ಅಂದರೆ ನೀವು ಡ್ರಿಂಕ್ಸ್ ಮಾಡ್ಕೊಂಡು ಪಾಪ ಮಲಗಿಸಿದ್ರೆ ಮಲ್ಕೊಳ್ಳುತ್ತೆ ಅಂತ ಏನು ಹೇಳ್ತಾ ಜೋಗ್ ಮಾಡ್ತಾಯಿದ್ರು ನಮ್ಮ ವೇಣುಭಾವ ಅವರು ಅಷ್ಟೇ ಸ್ವಲ್ಪ ಏನೋ ಕೆಲಸ ಐತಿ ನ್ಯೂಟ್ರಿಷನ್ ಎಲ್ಲ ಕೊಡೋದು ಮತ್ತು ರಾತ್ರಿವಾಗ ಹತ್ತು ಗಂಟೆ ಹತ್ತು ಹತ್ತುವರೆನೂ ಆಗಿತ್ತು ಸೊ ಅವರು ಕೂಡ ಊಟ ಮಾಡಿಕೊಂಡು ಅವರು ಹೊರಟರು ತುಂಬ ಆಸೆಯಾಗಿ ಪೇಡಿ ತರಿಸಿದ್ದೆ ಒಂದು ಸರಿ ಹೋಗಿ ತೊಗೊಬಿಟ್ಟು ಬರೋಕ್ಕೇಟಿದ್ದೆ ಬಟ್ ಅಲ್ಲಿ ಸಿಕ್ಕಿರಲಿಲ್ಲ ಮತ್ತೆ ಹದಿನೈದು ದಿನ ಬಿಟ್ಟು ಹೋದ್ಮೇಲೆ ತಗೋಬಿಟ್ಟು ಬಂದಿದ್ದಾರೆ ನಮ್ಮ ಮನೆ ಮಕ್ಕಳಿಗೆ ನಮ್ಮ ನನ್ನ ಮಗಳಿಗೆ ಇದು ಗೊತ್ತೇ ಇಲ್ಲ ತಿನ್ಸಿ ಇಲ್ಲ ನಮ್ಮ ಚಿಕ್ಕವ್ವ ತಿಂದಿದ್ದಾಳಂತೆ ಅವ್ರ ಅಮ್ಮ ತರಿಸಿ ಬಟ್ ನಾನೊಂದು ಎರಡು ಮೂರು ವರ್ಷ ಆಯ್ತು ಅಂದರೆ ತುಂಬ ಆಸೆ ಆಗಿತ್ತು ಹಾಗಾಗಿ ಬಾದಾಮ್ ಮಿಲ್ಕ್ ಮಾಡಿಕೊಂಡು ಬೇಣಿ ತಿಂತ ಇದ್ದೀನಿ ಹೇಗೆ ತಿನ್ನೋದು ಫಸ್ಟು ಇದ್ದೀನಿ ಹೇಗೆ ಅಯ್ಯೋ ಅಯ್ಯೋ ಹಂಗೆ ತಿಂದು ಮುಗಿಸ್ತಾ ಇದಾರೆ ನನಗೆ ಬಿಡವಣ್ಣು ಚಿಕ್ಕವ ಚೆಲ್ಲ ಬೇಡ ಕಣೆ ಆಮೇಲೆ ಹಾಕೊಡ್ತೀನಿ ಪ್ಲೀಸ್ ಬಗ್ರು ಇಲ್ಲಿ ನಾನು ತಿನ್ನೋದು ಹೇಳ್ಕೊಡೋಕೆ ಅಂತ ಕರೆದ್ರೆ ಇವ್ರು ನನಗೆ ಹೇಳ್ಕೊಡ್ತಿದ್ದಾರೆ ಇಲ್ಲಿ ನೋಡಿ ಉಳ್ಳ್ ಎಲ್ಲ ಆಗುತ್ತಲ್ಲ ಹಂಗೆಲ್ಲ ಕಡೆ ಚೆಲ್ಲಿದ್ದಾರೆ ಏ ನೀವು ಹೋಗಿ ಫೋನ್ ನೋಡ್ತೀರಾ ನಾನು ತಿನ್ಬಿಟ್ಟು ಆಮೇಲೆ ಹಾಕೊಡ್ತೀನಿ ನಿಮಗೆ ನೋಡಿ ಇಲ್ಲೆಲ್ಲ ಚೆಲ್ಬಿಟ್ಟು ಹೋದ್ರು ಮನೇಲಿ ಇಲ್ಲೆಲ್ಲ ಚೆಲ್ಲಿದೆ ನನ್ನ ಮಗಳು ಸ್ವಲ್ಪ ಬಿಳ್ಬಿಳಿ ಬಿಳಿ ಇರೋದು ಮೆತ್ತ ಮೆತ್ತಿ ಇರೋದೆಲ್ಲ ತಿನ್ನಲ್ಲ ಹಂಗಾಗಿ ಫಸ್ಟ್ ಅವಳಿಗೆ ಮಾಡಿ ತೋರಿಸ್ಬಿಟ್ಟು ಆಮೇಲೆ ಇಷ್ಟ ಆದರೆ ಹಾಕೊಡೋಣ ಅಂದ್ಕೊಂಡಿದ್ದೀನಿ ಅವರಿಬ್ಬರು ತಿನ್ಕೊಂಡೇ ಹೋದರು ಅಂದರೆ ಪಾಪ ಇದು ಫುಲ್ ಫುಲ್ಕಲ್ಲ ಇದನ್ನೀ ಹಾಲಿಗೆ ಹಾಕಿದ ತಕ್ಷಣ ಹಿಂಗೆ ಆಗೋದು ಮಕ್ಳಿಗೆ ತಿನ್ನಿಸಿ ನಾನು ತಿನ್ನೋದ್ರೊಳಗೆ ಈ ಚೆಂದ ಆಗೋಗಿದೆ ನಾನು ಯಾವಾಗ ಹಾಕ್ತೀನಪ್ಪ ಅನಿಸ್ತದೆ ಎರಡು ವರ್ಷದ್ದು ಆಸೆ ಬೇಣಿ ನೋಡಿ ನಾನು ಆಸೆ ತೀರ್ಚ್ಕೊಬಿಟ್ಟೆ ತಿಂದು ಇದು ನಮ್ಮ ಅಪ್ಪ ತೆಗೆದಿದ್ದೀನಿ ನಾನು ನಿನ್ನ ಕಿಚನಿಗೆ ಒಂದು ಎರಡು ಸರಿ ಮೂರು ಸರಿ ಬಂದು ಹೋಗೋದ್ರೊಳಗೆ ನಮ್ಮಪ್ಪ ತಿನ್ಕೊಂಡ್ರೆ ಸರಿ ಇಲ್ಲ ಅಂದರೆ ನಾನು ನೋಡಿ ನೋಡಿ ಸಾಕು ಹಿಂಗೆ ನಾನೇ ಮುಗಿಸಿರ್ತೀನಿ ನನ್ನ ಮಗನ ಆಟ ನೋಡಿ ಎಲ್ಲಿ ಪಾವನಿ ಎಲ್ಲಿ ಎಲ್ಲಿ ಪಾವನಿ ಇದು ಬಿಡೋ ನೀನು ಮುಚ್ಕೊಂಡಿರೋದು ಬಂಗರೆ ಎಲ್ಲಿದೆ ಗೊತ್ತಾ ನೀ ಗೊತ್ತಾ ನೀ ಎಲ್ಲಿದೆ ಎಲ್ಲಿದೆ ಗೊತ್ತಾ ನೀ ಬಿಡೋ ಈ ಚಿಕ್ಕ ಲಲ್ಲಿದೆ ನೀ ಕೆ ಲೈಫೈ ಇಕಡೆ ಹೈಫೈ ಹೈಫೈ ನನ್ನ ಮಗ ನೋಡಿ ಆಟ ಆಡ್ತಾ ಕೂತಿದ್ದಾನೆ ಅದು ತುಂಬೋ ತಾಟಾಡೋಲ್ಲ ಐದು ಹತ್ತು ನಿಮಿಷ ಅಷ್ಟೇ ಆಮೇಲೆ ಅಳ್ತಾ ಕೂತ್ಕೊಳ್ಳುತ್ತೆ ಆ್ಯಕ್ಚುಲಿ ನಮಗೆ ಪಾಪು ನೋಡ್ಕೊಳ್ಳೋಕೆ ಪಾಪು ಅಲ್ಲ ಮನೆ ಕೆಲಸಕ್ಕೆ ಒಬ್ಬರು ಜನ ಬೇಕಾಗಿದ್ದಾರೆ ತುಂಬ ಜನ ನಮಗೆ ಎಲ್ಲೆಲ್ಲಿಂದ ಕಾಲ್ ಮಾಡಿ ಆಕ ಮನೆ ಕೆಲಸ ಇದೆಯಾ ಇದ್ದರೆ ಹೇಳಿ ಬರ್ತೀವಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಆವಾಗ ಅವಶ್ಯಕತೆ ಇರಲಿಲ್ಲ ಬಟ್ ಇವಾಗ ಯಾರಾದರೂ ಬರೋರು ಇದ್ದರೆ ತಿಳಿಸಿ ನಮಗೆ ಮನೆ ಒಬ್ಬರು ಬೇಕಾಗಿದ್ದಾರೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬರ ಅಂತವರು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮನೆಯವ್ರು ನೋಡಿ ಅಲ್ಲ ನಮ್ಮಅಮ್ಮು ನೋಡಿ ಅಮ್ಮಗೆ ನಮ್ಮ ಹೂವನ್ನು ತುಂಬ ರೇಗಿಸ್ತಾನೆ ಹಾಗಾಗಿ ಅಮ್ಮನ ಒಳಗಡೆ ಮಕ್ಳಿಗೂ ಹೊರಗಡೆ ಆಟಾಡಕ್ಕೆ ಬಿಡೋಲ್ಲ ಅದು ಓಡ್ ಯಾರು ಓಡ್ತಾರೆ ಅವ್ರು ಕಾಲು ಕಚ್ಕೊಂಡ್ಬಿಡುತ್ತೆ ಹಾಗಾಗಿ ಮಕ್ಕಳು ಒಳಗಡೆ ಆಟಾಡುವಾಗ ಅಮ್ಮನ ಒಳಗೆ ಕೊಡ್ತೀವಿ ಅಲ್ಲೂ ಬಂದು ಆ ಮಕ್ಕಳು ರೇಗಿಸ್ತಾ ಇದ್ದಾರೆ ನೋಡಿ ನಮ್ಮ ಅಮ್ಮನೂ ಅಷ್ಟೆ ಅದು ಅವ್ರನ್ನ ರೇಗಿಸ್ದಾಗ ಅಷ್ಟೇ ರೇ ಕಿಚ್ಚ ಅಲ್ಲೇ ಕಿಟಕಿ ಮೇಲೆ ನೆಗಿತಾ ಇದೆ ಹಾಗೇನೆ ಈರುಳ್ಳಿ ದೀಪ ಹಚ್ ಅಂದರೆ ನಮ್ಮ ಸ್ವಲ್ಪ ಹಲ್ಲಿ ಮತ್ತು ಕಾಕ್ರೋಚು ಇರುವೆ ಸ್ವಲ್ಪ ಜಾಸ್ತಿ ಇತ್ತು ನಾನೆಲ್ಲೂ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಇರುವೆ ಈರುಳ್ಳಿನ ಮಧ್ಯ ಕಟ್ ಮಾಡಿಬಿಟ್ಟು ಅದಕ್ಕೆ ಬತ್ತಿ ಹಾಕ್ಬಿಟ್ಟು ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಹಚ್ಚಿದ್ರೆ ಅವೆಲ್ಲ ಕಡಿಮೆ ಆಗುತ್ತೆ ಅಥವಾ ಹೋಗುತ್ತೆ ಅಂತ ಒಂದ್ ಎರಡು ಮೊನ್ನೆಯಿಂದ ಟ್ರೈ ಮಾಡ್ತಾ ಇದ್ವಿ ಇನ್ನೂ ರಿಸಲ್ಟ್ ಗೊತ್ತಾಗಿಲ್ಲ ನೋಡ್ಬೇಕು ಇವತ್ತು ದೇವ್ರ ಮನೇಲಿ ಹಚ್ಚಿದ್ವಿ ಹಾಗೆ ಅಡುಗೆ ಮನೇಲಿ ಒಂದು ಹಾಗೆ ಹಚ್ಚು ನೋಡೋಣ ಕಡಿಮೆ ಆಗುತ್ತೆ ಇಳು ನಿಜ ಗೊತ್ತಿಲ್ಲ ಇಲ್ಲಿ ಇದು ಮೂರು ನಾಲ್ಕು ದಿನದ ವೀಡಿಯೋನ ಒಟ್ಟಿಗೆ ಸೇರಿಸಿ ಮಾಡ್ತಾ ಇರೋದು ಹಾಗೆ ನನ್ನ ಮಗನದು ಕೂಡ ಸ್ನಾನ ಆಗಿ ಅವನ್ನ ಫಸ್ಟ್ ಸ್ನಾನ ಮಾಡಿ ಮಲಗಿಸಾದ್ಮೇಲೆ ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೊಬಿಟ್ಟು ಬಂದು ಮಲ್ಕೊತೀನಿ ಅಂದರೆ ಆಗಷ್ಟೇ ಸ್ನಾನ ಮಾಡ್ಕೊಬಂದು ನಮ್ಮಮ್ಮ ಇದ ಟವಲ್ ಸುತ್ ಟವಲ್ ಇರುತ್ತೆ ಅಥವಾ ಲಂಗಿ ತಿಂಡು ಅಥವಾ ಒಂದೊಂದಿನ ಸ್ಯಾರಿ ಇರುತ್ತೆ ಅದನ್ನೇ ಸುತ್ಕೊಬಂದು ಮಲಗ್ತಾ ಇರಬೇಕು ಟೈಮ್ ವೇಸ್ಟ್ ಮಾಡೋವೇ ಇಲ್ಲ ಯಾಕಂದರೆ ಬಿಸಿ ಬಿಸಿ ನೀರು ಹಾಕ್ಕೊಂಡಿರ್ತೀವಲ್ಲ ಸೊ ಹಾಗಾಗಿ ಬೆಚ್ಚಗೆ ಬಂದು ಮಲ್ಕೊಂಡ್ಬಿಡಬೇಕು ಬಟ್ ಈ ಶೇಕೆಯಲ್ಲಿ ಯಾವುದೇ ಕಾರಣಕ್ಕೂ ಮಲಗಕ್ಕಾಗಲ್ಲ ಈ ನಾನು ಇಷ್ಟಪಟ್ಟು ಅದರಲ್ಲೂ ಕಷ್ಟಪಟ್ಟು ನಾನು ಮಾಡಿಸ್ಕೊಳ್ತಾ ಇದ್ದೀನಿ ಬಾಣಿತನನ ಅಂದರೆ ಈ ಥರ ಅಮ್ಮ ಅಲ್ಲಿ ಬಿಸಿ ಬಿಸಿ ನೀರು ಹಾಕ್ತಾರೆ ಅದು ಒಂದು ಟಬ್ಬಲ್ಲ ಒಂದು ಮೂರ್ನಾಲ್ಕು ಟಬ್ ಹಾಕ್ತಾರೆ ಆ ಬಿಸಿಲೇ ತೊಗೊಬಂದು ನಾನು ನೀರು ಕುಡಿಯೋಕ್ಕೆ ಬಿಡಲ್ಲ ಅಮ್ಮ ಓ ಮೈಯ್ಯರುತ್ತೆ ಮೈಯಾರುತ್ತೆ ಹೋಗಿ ಮಲ್ಕೊ ಮಲ್ಕೋ ಅಂತ ಹೇಳಿ ಮಲಗಿಸ್ತಾ ಇರ್ತೀವಿ

ಇನ್ನು ನೋಡೋಣ ಒಂದು ಎರಡು ಮೂರು ತಿಂಗಳು ಯಾಕೆ ಮಾಡಿಸ್ಕೊಳ್ಳೋಣ ಬಾಣಿತನ ಕ್ಲೀನಾಗಿ ಈ ಥರ ಎಲ್ಲ ಒಂದು ಎರಡು ಮೂರು ತಿಂಗಳು ಮಾಡ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದೊಳದೆಲ್ಲೇ ನನಗೆ ಸೊಂಟ ನೋವು ಯಾಕೋ ಕಡಿಮೆ ಆಗಂಗೆ ಕಾಣಿಸ್ತಿಲ್ಲ ಅಂದರೆ ತುಂಬ ನೋವು ಬಂದರೆ ಹಂಗಲ್ಲ ನಾನು ತುಂಬ ಸ್ಲೋಗೆ ಓಡಾಡಬೇಕು ಈಗ ಡೆಲಿವರಿ ಆಗಿ ಒಂದು ವಾರದ ಮೇಲೆ ಓಡಾಡ್ತಾರಲ್ಲ ಆ ಥರ ಇವತ್ತಿಗೂ ಒಂದು ತಿಂಗಳಾದರೂ ಕೂಡ ನಾನು ಓಡಾಡ್ತಾ ಇದ್ದೀನಿ ಹಾಗಾಗಿಬಿಡುತ್ತೆ ತುಂಬ ಹೊತ್ತೇನು ಒಂದು ಹತ್ತು ನಿಮಿಷದ ಮೇಲೆ ಇಪ್ಪತ್ತು ನಿಮಿಷದ ಮೇಲೆ ನಂಗೆ ಕೂರಕ್ಕೆ ಇಲ್ಲ ನನಗೆ ಸ್ವಲ್ಪ ಮಲ್ಕೊಬೇಕು ರೆಸ್ಟ್ ಮಾಡಬೇಕು ಅಂತ ಅನಿಸ್ತಿರುತ್ತೆ ಹಾಗಾಗಿ ಈ ಟೈಮಲ್ಲಿ ಮಾ ಬಾಣಿತನ ಕ್ಲೀನಾಗಿ ಅಂತ ತುಂಬ ಜನ ಹೇಳಿ ಅದರಲ್ಲೂ ಸಿಕ್ಕಾಪಟ್ಟೆ ಶೆಕೆ ಈ ಟೈಮಲ್ಲಿ ಆದರೂ ಕೂಡ ಕಷ್ಟದಲ್ಲಿ ಮಾಡ್ಕೊತಾ ಇದ್ದೀನಿ ತುಂಬೋದು ಮಲ್ಗೋಕ್ಕಾಗಲ್ಲ ಒಂದು ಹತ್ತು ನಿಮಿಷಕ್ಕೊಂದ್ಸರಿ ಒಂದ್ಸರಿ ತೆಗಿತೀನಿ ಒಂದು ಮುಖ ಹೊರ್ಚ್ಕೊಳ್ತೀನಿ ಮತ್ತೆ ಹೊಚ್ಕೊಂಡು ಮಲ್ಕೊಳ್ತಾಯಿದ್ದೀನಿ ಆ ನನ್ನ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಹಾಗಾಗಿ ಅವನಿಗೆ ಹೊಟ್ಟೆ ನೋವು ಏನು ಅದು ಹೊಟ್ಟೆ ಗಟ್ಟಿಯಾಗಿದೆಯೋ ಏನೋ ಗೊತ್ತಿಲ್ಲ ಯಾಕೆ ಕಳ್ತಿರ್ತೇನೆ ಅಂತ ಗೊತ್ತಾಗಲ್ವಲ್ಲ ಸೊ ಹಾಗಾಗಿ ಈ ಥರ ಕೈ ಎಣ್ಣೆ ದೀಪಕ್ಕೆ ಈ ವಿಲೇದಲ್ಲೇ ತಗೊಂಡು ಅದಕ್ಕೆ ಲೈಟಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಹೊಟ್ಟೆಗೆ ಮುಟ್ಸಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಅಮ್ಮ ಮಾಡ್ತಾ ಇದ್ದಾರೆ ನಿಮ್ಮ ಕಡೆ ಈ ತರ ಮಾಡ್ತೀರಾ ತಿಳಿಸಿ ಮಾಡಿ ಹಾಕಿದ್ರೆ ಹೊಟ್ಟೆ ಗಿಟ್ಟ ಹೊಟ್ಟೆ ಸೇರಿದ್ರೆ ಹೋಗುತ್ತೆ ಅಂತ ಒಂದು ವೇಳೆ ನೀವು ನಮ್ಮ ನೋಡಿ ಏನಾದ್ರು ಮಾಡೋದಿದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಯಾಕಂದರೆ ವಿಳ್ಯದೆಗೆ ಎಣ್ಣೆ ಸೌರಿ ಈ ಥರ ಬಿಸಿ ಮಾಡ್ಕೊಳ್ತಾರೆ ಅಮ್ಮ ಆದರೆ ಮಾಡ್ಕೊಬಿಟ್ಟು ಅಮ್ಮನ ಕೈಗೆ ಒಂದು ಸರಿ ಟಚ್ ಮಾಡ್ಕೊಳ್ತಾರೆ ಯಾಕಂದರೆ ಬೇಗ ಬಿಸಿ ಆಗಿಬಿಡುತ್ತೆ ಡೈರೆಕ್ಟು ಅಲ್ಲಿ ಬಿಸಿ ಮಾಡಿಬಿಟ್ಟು ಹೊಟ್ಟೆಗೆ ಇಡಬಾರ್ದು ಅಮ್ಮ ಒಂದು ಸರಿ ಟಚ್ ಇದ್ದಾರಲ್ವ ಅಲ್ಲಿ ಒಂದು ಸ್ವಲ್ಪ ತಣ್ಣಗಾಗಿದೆ ಅಂತ ಗೊತ್ತಾದ ಮೇಲೆ ನಾವು ಹೊಟ್ಟೆಗೆ ಇಡ್ತಾಯಿರೋದು ನೀವು ನಾವು ಮಾಡೋದು ಅಂತ ಡೈರೆಕ್ಟಾಗಿ ತಗೊಂಡೋಗಿಟ್ಬಿಟ್ಟಿರೋ ಬಿಸಿಯಾಗಿಬಿಡುತ್ತೆ ಆ ಥರ ಮಾಡಿದ ತಕ್ಷಣ ಮಕ್ಕಳು ಅಳೋದು ಕಡಿಮೆ ಮಾಡ್ತಾರೆ ಅಂತ ಏನಿಲ್ಲ ಮೊದಲಿಂದ ಮಾಡ್ಕೊಬಂದಿದ್ದೀವಲ್ಲ ನಮಗೂ ಸಮಾಧಾನ ಆಗುತ್ತೆ ಹಾಗಾಗಿ ಅಷ್ಟೇನೆ ಹಾಗೆ ಅಮ್ಮವರು ಒಂದು ಫಂಕ್ಷನ್ಗೆ ಹೊರಟಿದ್ರು ಅಮ್ಮ ನಮ್ಮ ಚೋಟು ನಮ್ಮ ಚಿಕ್ಕವ ನಮ್ಮ ಪಪ್ಪ ಎಲ್ಲ ನಮ್ಮ ಚಿಕ್ಕವಂಗೆ ಸ್ವಲ್ಪ ಲಿಪ್ಸ್ಟಿಕ್ ಜಾಸ್ತಿ ಆಗಿಬಿಟ್ಟಿತ್ತು ಅವಳೇ ಹಾಕ್ಕೊಂಡಿದ್ದು ಬೇಡ ಬೇಡ ಅಂದ್ರೂ ಹಾಗಾಗಿ ಸ್ವಲ್ಪಪ್ಪ ಬೈದರು ಸ್ವಲ್ಪ ಹಾಗಾಗಿ ಒರೆಸ್ಕೊಳ್ತಾ ಇದ್ದಾಳೆ ಈಗ ನಾನು ನನ್ನ ಮಗ ಇಬ್ಬರೇ ಮನೇಲಿರೋದು ಆ್ಯಕ್ಚುಲಿ ನನ್ನ ಜೊತೆ ಚೋಟು ಬಿಟ್ಟು ಇದ್ದಿದ್ದು ನನ್ನ ಮಗಳು ಹೋಗೋಕ್ಕಿದ್ದಿದ್ದು ಆದರೆ ನನ್ನ ಮಗಳು ಏನೋ ಸಿಟ್ಟು ಮಾಡ್ಕೊಂಡು ಅವಳು ಹೋಗಲಿಲ್ಲ ಆಮೇಲೆ ಚುಪ್ಪಿ ಹೊರಟ

ಅವ್ನಿಗೆ ಪ್ಯಾಂಟ್ ಆಗಲೇಬೇಕು ತುಂಬ ಸಣ್ಣ ಆಗಿಬಿಟ್ಟಿದೀನಿ ಈಗ ರಜೆ ಬೇರೆ ಇದೆಯಲ್ಲ ಸೊ ಹಾಗಾಗಿ ಕುಂದು ಕುಂದು ಕಪ್ಪು ಸಣ್ಣ ಎಲ್ಲ ಆಗಿದ್ದಾರೆ ನನ್ನ ಮಗಳನ್ನ ಬಿಟ್ಟು ಹಾಗೆ ನನ್ನ ಪಪ್ಪ ಅಲ್ಲಿಂದ ಬಂದು ಮತ್ತೆ ಏನೋ ಕೆಲಸ ಇತ್ತು ಅರ್ಜೆಂಟಲ್ಲಿ ಆ ಜಟ್ಟಲ್ಲಿ ಸುಳ್ಳು ಆ ಜಟ್ಟಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಅದನ್ನ ತೆಗಿಸೋಕೆ ಅಂತ ಹೋಗ್ತಾ ಇದ್ದಾರೆ ಮಗಗೆ ಈಗಷ್ಟೇ ಫಂಕ್ಷನ್ ಎಲ್ಲ ಮುಗಿಸ್ಕೊಬಂದು ಈಗಷ್ಟೇ ಈ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು ನಮ್ಮ ಡ್ಯಾಡಿ ಹಾಗಾಗಿ ಮಕ್ಕಳು ನನ್ನ ಮಗಳು ನನ್ನ ಮದುವೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿ ಅವಳು ಮದುವೆ ಈಗ ಮಗೋ ಆದರೂ ನನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ಪಪ್ಪ ಅವ್ರ ಜೊತೆ ಹೊರಟಿದ್ದಳೆ ಅವಳು ಂತ ನೋಡಿ ಚೇಂಜ್ ಆಗಿ ಬಂದಿದೆ ನಮ್ಮಅಪ್ಪನದ ಕಾರು ಇಲ್ಲಿಂದ ಮೇಲಕ್ಕೆ ಬ್ಲಾಕ್ ಕಲರ್ ಹಾಕಿಸ್ಕೋ ಬಂದಿದ್ದಾರೆ ಹಾಗೆ ನಾನು ನಾನ್ ಇದರ ಕೇಳಿದ್ದೆ ರಾಡು ಅದೊಂದು ಮತ್ತೆ ಮುಂದೆ ಏನು ಬ್ಯಾಕ್ ಕ್ಯಾಮ್ರಾ ಒಂದು ಹಾಕಿಸ್ಕೋ ಬಂದಿದ್ದಾರೆ ಹಿಂದೆಗೆ ಬ್ಯಾಕ್ ಕ್ಯಾಮ್ರಾ ಅದು ಮುಂದೆ ಬ್ಯಾಕ್ ಕ್ಯಾಮ್ರಾ ಒಂದು ರೆಡಿ ಮಾಡ್ಸ್ಕೊಬಿಟ್ಟು ಬಂದಿದ್ದಾರೆ ಫಸ್ಟ್ ಇತ್ತು ಇದು ಮಾಡಿಸ್ಕೊಂಬಂದೆ ಆಕ್ಚುಲಿ ಒಂದು ತಿಂಗ್ಳಾಗಕಾಯ್ತು ನಮ್ಮಅಮ್ಮ ಇವಾಗ ನೋಡ್ತಾ ಇದಾರೆ ಇಷ್ಟ ದಿನ ನೋಡಿ ವಿಪರೀತ ಶೆಕೆ ಇತ್ತು ವಿಪರೀತ ಬಿಸ್ಲಿತ್ತು ಇವತ್ತು ಮಳೆ ಒಂಚೂರು ಮಳೆ ಬರುವ ಹಾಗಿದೆ ನಮ್ಮ ಪಪ್ಪ ಮಳೆ ಬರೋಗೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ನೀನ್ ಮಳೆ ಬರಂಗಾಗಿದೆ ಇಲ್ಲೆಲ್ಲ ಕಟ್ಕೊಳ್ಳುತ್ತೆ ಅಂತ ಹೇಳಿ ಆ ತೋರಿಸ್ತೀನಿ ತೋರಿಸ್ತೀನಿ ಎಲ್ಲಿದ್ರು ಏ ನನ್ನ ತೋರಿಸಿ ನನ್ನ ತೋರಿಸಿ ಅಂತಾನೆ ಹಾ ಹಾ ನೋಡಿ ನಮ್ಮ ಪಪ್ಪ ಇಲ್ಲಿ ಕಷ್ಟ ಪಡ್ತಾ ಇದಾರೆ ಅವ್ನು ನೋಡಿ ಅಲ್ಲಿ ಆಟ ಆಟ ಕೂತಿದ್ದು ಬಂಡೆ ಆಟ ಮುಚ್ಚೆ ಬಾಯ ಅಂತ ಹ್ಮ್ ಅಂತಾಯ್ತು ಹೂ ನನ್ ಮಾತಾಡ್ಸಿಲ್ಲ ಮೈ ಮೇಲೆ ಹತ್ತಿಸ್ಕೊಳ್ಳಲ್ಲ ಪಪ್ಪ ನೆಗೆ ಅಲ್ಲಿಂದ ನೋಡು ಜಂಪ್ ರೀ ಒಳ್ಳೆ ಇದಾಗುತ್ತೆ ಕಣ ನಂಗೆ ಕಂಟೆಂಟ್ ಆಗುತ್ತೆ ಜಂಪ್ ಮಾಡು ಚುಪಿ 10 ಏ ಬೇಡ ನಿನ್ನೆ ಇಡ್ಕೋ ಬಿಡು ಬಾ ನೀ ನೋಡಿ ನಮ್ಮ ಮನೆಯಲ್ಲಿಪ್ಪಪ್ಪ ಗದ್ದು ಜೋರು ಮಾಡ್ತಿರೋದಾ ಮ್ಮ್ ಇದೆಯಾ ಬಲ್ಲಾಜಾ ಕೆಲಸ ಏ ಬಾ ನೀನೇ ಈ ಕಡೆ ಮಗಳು ಬಿಲಿಸ್ಕೊಂಡ ಬಿಟಾ ಇಲ್ಲಿ ಲಿಲ್ಲಾ ಅಮ್ಮಮ್ಮ ನಮ್ಮ ಚಿಕ್ಕ ಒಳಗವಳೆ ಹೊರಗೆ ಬಂದ್ರೆ ಒಂದು ರಂಪ ಮಾಡ್ತಾಳೆ ಓಕೆ ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು